ಸಂಡೇ ಬಜಾರ್ ಅಲ್ಲಿ ಇದೀನಿ, ನೋಡ್ಬೋದು ಎಲ್ಲ ಜನ ದಟ್ಟಣ ಎಷ್ಟಿದೆ ಅಂತ. ಸೊ ನೋಡೋಣ ಬನ್ನಿ. ಹಾಗೆ ಇಲ್ಲಿ ಫುಲ್ ರಶ್ ಇದೆ, ನೋಡ್ಬೋದು ಎಲ್ಲ ಜನಗಳು ಜಾಸ್ತಿನೇ ಇದಾರೆ. ಸಂಡೇ ಬಜಾರ್ ಇವತ್ತು ಫುಲ್ಲು ತುಂಬಿ ಜನ ಕುಳಿತಾ ಇದ್ದಾರೆ. ಎಲ್ಲ ವೀಡಿಯೋಗಳೆಲ್ಲ ಮಾಡೋಕ್ಕೆ ಯಾಕೋ ಭಯ ಆಗ್ತಿದೆ, ಆದರೂ ವೀಡಿಯೋ ಮಾಡ್ತಾ ಇದ್ದೀನಿ. ಕೆಲವರು ಹಂಗೂ ಎಷ್ಟೊಂದು ಜನ ನೋಡ್ತಾ ಇದ್ದಾರೆ. ಬನ್ನಿ ಯಾವ್ದಾದ್ರು ಒಳ್ಳೆ ಶಾಪ್ಗೆ ಹೋಗ್ಬಿಟ್ಟು ನೋಡೋಣ ಏನಾರು ಎಲ್ಲ ಸಿಗುತ್ತಾ ಅಂತ. ಎಲ್ಲ ಜನಗಳು ತುಂಬ ಇಲ್ಲಿ, ಎಲ್ಲೂ ಓಡಾಡೋಕ್ಕೆ ಜಾಗ ಅಲ್ಲ, ಹಿಂದೆಲ್ಲ ಆರ ನಡೀತಾ ಇದ್ದಾರೆ. ಸೊ ಕೆ ಆರ್ ಮಾರ್ಕೆಟ್ ಪಕ್ಕ ಇರೋವಂಥ ಈ ಸಂಡೇ ಬಜಾರ್ ಇವತ್ತು ನೋಡ್ಬೋದು ಎಷ್ಟು ಜಾಸ್ತಿ ಜನ ಇದ್ದಾರೆ ಅಂತ. ಸೊ ಇಲ್ಲೆಲ್ಲ ಬಟ್ಟೆ ಅಂಗಡಿಗಳು ಇಲ್ಲೊಂದಷ್ಟೆಲ್ಲ ಇದೆ, ಟೂ ವೀಲರ್ಸ್ ಪೇ ಆ್ಯಂಡ್ ಪಾರ್ಕ್. ಸೊ ನೋಡ್ಬೋದು ಎಷ್ಟು ಜನಗಳಿದ್ದಾರೆ ಅಂತೆಲ್ಲ. ಇಲ್ಲೆಲ್ಲ ಕಮ್ಮಿ ರೇಟಿಗೆ ಒಳ್ಳೊಳ್ಳೆ ಬಟ್ಟೆಗಳೆಲ್ಲ ಸಿಗ್ತವೆ, ನೋಡ್ಬೋದು. ನೋಡಿ ಬರ್ರಿ 50 ಅಂದೆ ನೋಡಿ. ಇಲ್ಲೆಲ್ಲ ಕರೀತಾ ಇದ್ದಾರೆ. ಸೊ ಗುರು ಇಲ್ಲೆಲ್ಲ ಬಟ್ಟೆಗಳೆಲ್ಲ ಎಷ್ಟು ಚೀಪ್ ಅಂಡ್ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ ಅಂದರೆ 50 rupees ಶರ್ಟು. ನಾನು ಕೂಡ ಒಂದು ತೊಗೊಂಡೆ. ಸೊ ಸೂಪರಾಗಿವೆ ಮಾತ್ರ ಶರ್ಟ್ಗಳು, ಕ್ವಾಲಿಟಿ ಎಲ್ಲ ಏನು ನೀವು ಕೇಳೋ ಹಾಗೆ ಇಲ್ಲ. ಬಟ್ ನೋಡಬೇಕು, ನೋಡಬೇಕಾದ್ರೆ ತುಂಬ ಚೆನ್ನಾಗಿರೋ ಇದೆಲ್ಲ ಸಿಗುತ್ತೆ. ನೋಡಿ ಇದೆಲ್ಲ ಫಿಶ್ ಟ್ಯಾಂಕ್ ಎಲ್ಲ ಮಾರ್ತಾ ಇದಾರೆ. ಬೆಂಗಳೂರು ಸಂಡೇ ಬಜಾರ್ ಅಂದರೆ ಏನು, ಮುಂದಕ್ಕೆ ಹೋಗ್ತಾ ಇದ್ರು ಮುಗಿಯಾದ ಸಂಡೇ ಬಜಾರ್. ಏನು ಎಷ್ಟು ಅಂಗಡಿಗಳಿದೆ ಗೊತ್ತಾ, ನೋಡಿ ಇಲ್ಲೆಲ್ಲ ಫುಲ್ಲು ಚೀಪ್ ಆ್ಯಂಡ್ ಆಫ್ ರೇಟ್ಗೆ. ಸೊ ನೀವು ಇಲ್ಲಿ ಒಂದು ಕಡೆ ಬಂದುಬಿಟ್ರೆ ಸಾಕು, ನಿಮಗೆಲ್ಲ ಸಿಕ್ಬಿಡುತ್ತೆ. ನಿಮ್ಗೇನೇನು ಬೇಕೋ ಎಲ್ಲ ಸಿಕ್ಬಿಡ. ಒಂದ್ಸತಿ ಬಂದುಬಿಟ್ರೆ ಸಾಕು ಗುರು, ನಿಮ್ಮ ಮನೆ ಬೇಕಾಗಿರೋ ಐಟಮು, ನಿಮಗೆ ಬೇಕಾಗಿರೋ ಐಟಮು, ನಿಮ್ಮ ಅನಿಮಲ್ಸ್ ಬೇಕಾಗಿರೋ ಐಟಮು, ಎಲ್ಲ ಐಟಮು ಇಲ್ಲಿ ಸಿಗುತ್ತೆ. ಸೊ ಕಮ್ಮಿ ರೇಟಲ್ಲಿ ನಿಮ್ಮ ಬಜೆಟ್ ಏನನ್ಕೋ, ನೀವೇನು ಬಜೆಟ್ ಅನ್ಕೋತೀರೋ ಅದಕ್ಕಿಂತ ಕಮ್ಮಿ ಸಿಗುತ್ತೆ. ಸೊ ಇಲ್ಲಿ ಪ್ರೈಸ್ ಜಾಸ್ತಿನೇ ಹೇಳ್ತಾರೆ, ಬಟ್ ನೀವು ತೊಗೊಳ್ಬೇಕಾದ್ರೆ ಅಷ್ಟೆಲ್ಲ ಕೊಡಬಾರ್ದು, ಕಮ್ಮಿನೇ ಕೊಟ್ಟು ತೊಗೊಳ್ಳಿ. ಸೊ ಅವರು ಏನು ಅಷ್ಟು ಪ್ರೈಸ್ ಕೊಡ್ತಾಯಿರಲ್ಲ. ಸೊ ಹಾಗಾಗಿ ಸೊ ಇರೋದ್ರಲ್ಲಿ ಇದು ಚೆನ್ನಾಗೇ ಇದೆ ಇದೆಲ್ಲ. ನೀವು ಏನು ಬಟ್ಟೆ ಏನಾದ್ರು ತೊಗೊಳೋಗಿದ್ರೆ, ಏನಾದ್ರು ಅಪ್ಲೈಯನ್ಸಸ್ ಏನಾದ್ರು ತೊಗೊಳೋಗಿದ್ರೆ ಕಮ್ಮಿ ದುಡ್ಡಬೇಕು ಅಂದರೆ ನೋಡಿ ಬೆಸ್ಟ್ ಸಂಡೇ ಬಜಾರಿಗೆ ಬಂದುಬಿಡಿ, ಒಳ್ಳೆ ಅಪ್ಲೈಯನ್ಸಸ್ ಎಲ್ಲ ಸಿಗ್ತವೆ. ಸೊ ಈ ಸಂಡೇ ಬಜಾರ್ ಏನಿದೆ, ಇದು ವಾರಕ್ಕೆ ಒಂದೇ ಸತಿ ನಡೆಯೋದು. ಸೊ ವಾರಕ್ಕೆ ಒಂದೇ ದಿವಸ ಅಂದರೆ ಯಾವಾಗ ಅಂದರೆ ಸಂಡೇ ನಡೆಯುತ್ತೆ, ಅದಕ್ಕೋಸ್ಕರ ಇದ್ರೆ ಸಂಡೇ ಬಜಾರ್ ಅಂತ ಕರೆಯೋದು. ಸೊ ಏನು ಕೆ ಆರ್ ಮಾರ್ಕೆಟ್ ಇದೆ ಅಲ್ಲಿಂದ ಒಂದು ಹಾಕೋಬಿಟ್ಟು ಡಿಸ್ಟೆನ್ಸ್ ಒಂದು 1.5 kilometers ನಡ್ಕೊಂಡ್ಬಿಟ್ರೆ ನಿಮಗೆ ಈ ಜಾಗ ಸಿಗುತ್ತೆ. ಸೊ ಈ ಜಾಗದಲ್ಲಿ A to Z ನಿಮ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ನೋಡಿದ್ರು ನಿಮ್ಗೆ ಇಲ್ಲಿ ಏನೇನು ಬೇಕೋ ಎಲ್ಲ ಸಿಗುತ್ತೆ, ಒಂದು ಕಡೆ ಇಲ್ಲ. ಸೊ ಇಲ್ಲೆಲ್ಲ ಜನಗಳು ಜಾಸ್ತಿ, ಅಪ್ಪ ಎಷ್ಟು ಜನಗಳಿದ್ದಾರೆ ಗುರು ಇವತ್ತು ಸಂಡೇ ಬಜಾರಲ್ಲಿ. ಸೊ ಇಲ್ಲೆಲ್ಲ ಕಾಸ್ಮೆಟಿಕ್ಸ್ ಎಲ್ಲ ಮಾರ್ತಾ ಇದ್ದಾರೆ. ಸೊ ನೋಡ್ಬೋದು ಫುಲ್ಲು ರಶ್ಶು, ನೀವು ಗಾಡಿ ಏನು ತರೋಕ್ಕಾಗಲ್ಲ, ನಡ್ಕೊಂಡೇ ಬರಬೇಕು. ಇದೊಂಥರ ಬ್ಯಾಂಕಾಕಲ್ಲಿ ವಾಕಿಂಗ್ ಸ್ಟ್ರೀಟ್ ಇದೆಯಲ್ಲ ಆ ಥರ ವಾಕಿಂಗ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಇವರೆಲ್ಲ ಪಾತ್ರೆಗಳೆಲ್ಲ ಮಾರ್ತಾ ಇದ್ದಾರೆ, ನೋಡ್ಬೋದು ಪಾತ್ರೆಗಳು. ಸೊ ನೋಡಿ ಇಲ್ಲೆಲ್ಲ ಡಬ್ಬಗಳೆಲ್ಲ ಇದೆ, ಯಾರ್ಯಾರು ಬೇಕೋ ಬಂದು ತೊಗೊಬೋದು. ಸೊ ಇಲ್ಲೆಲ್ಲ ಬ್ಯಾಗ್ಗಳು, ಪ್ಲೇಟ್ಸ್ಗಳು. ಸೊ ಇಲ್ಲಿ ಅಷ್ಟೊಂದು ವೀಡಿಯೋ ಮಾಡೋಕ್ಕೆ ಆಗ್ತಲ್ಲ, ಯಾಕೋ ಮೊಬೈಲ್ ಇಟ್ಕೊಂಡಿರೋದಕ್ಕೂ ಅದಕ್ಕೂ ನನಗೆ ಫುಲ್ಲು ವೈಬ್ರೇಷನ್ ಬರ್ತಾ ಇದೆ. ಸೊ ನಾನು ಯಾರು ಅಂಗಡಿಯವ್ರನ್ನೆಲ್ಲ ಕೇಳೋಕ್ಕೋಗಲ್ಲ, ಡಾಕ್ಟರ್ ಬ್ರೋ ಥರ ಅಲ್ಲ. ಸೊ ಯಾಕೆ ಬೇಕು ಇಲ್ಲೆಲ್ಲ ಮೊದಲೇ ಗೊತ್ತಿದ್ದು ಗೊತ್ತಿದ್ದು. ಸೊ ಇವತ್ತು ಸಂಡೇ ಬಜಾರಲ್ಲಿ ನಾವು ಹುಷಾರಾಗಿರ್ಬೇಕು, ಇಲ್ಲಿ ಸ್ವಲ್ಪ ಪಿಕ್ ಪಾಕೆಟಿಂಗ್ ಎಲ್ಲ ಜಾಸ್ತಿ. ಸೊ ಇವಾಗಷ್ಟೇ ಒಬ್ಬರು ಅಲ್ಲಿ ನೋಡ್ತಾ ಇದ್ದೆ, ಏನಾಯಿತು ಅಂದರೆ ಅವರು ಗಂಡ ಹೆಂಡತಿ ಇಬ್ಬರೂ ಏನು ಮಾಡ್ತಾಯಿದ್ರೆ ಇತ್ತೊಗೊಳ್ತಿದ್ರೆ ಕ್ಲೋತ್ಸ ಏನೋ ಇದು ಮಾಡ್ತಾ ಪರ್ಚೇಸ್ ಮಾಡ್ತಾಯಿದ್ರೆ. ಸೊ ಅವನಾರು ಹೋಗ್ಬಿಟ್ಟು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಅವನಾರು ಹೋಗ್ಬಿಟ್ಟು ಅದೇ ಗ್ಯಾಪಲ್ಲಿ ಕೈ ಹಾಕ್ಬಿಟ್ಟು ಅವರು ಇದ್ರಲ್ಲ ಜೆಂಟ್ಸು ಅವ್ರ ಹತ್ರ ಪಿಕ್ ಪಾಕೆಟಿಂಗ್ ಮಾಡೋಕೆ ಹೋಗಿದ್ದಾನೆ, ಅವರು ವಾರ್ಡ್ ಕಳಿಸಿರು ಸರಿಯಾಗಿ. ಸೊ ನೋಡಿ ಇಲ್ಲೆಲ್ಲ ಬಟ್ಟೆಗಳೆಲ್ಲ ಇದೆ. ಸೊ ಇಲ್ಲೆಲ್ಲ ಮಿಕ್ಸಿ ಮತ್ತು ಮನೆ ಬೇಕಾಗಿರೋ ಐಟಮ್ಸು, ಪ್ಲೇಟ್ಸು, ಆಯಿಲು ಎಲ್ಲ ಇದೆ, ಆಯಿಲ್ ಹಾಕೋ ಇದು ಸಾಸರು. ಸೊ ನಿಮ್ಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಒಂದು ರೇಂಜಲ್ಲಿ ಎಷ್ಟು ಜನಗಳಿದ್ದಾರೆ ನೋಡಿ ಇವತ್ತು. ಸೊ ಇಲ್ಲಿ ಹೋಗ ನಡೆದಾಡೋದೇ ಒಳ್ಳೆ ನಿಧಾನಕ್ಕೆ ನಡಿಬೇಕು. ಸೊ ಇಲ್ಲೊಂದು ಕಡೆ ನೋಡಿ ಎಲ್ಲ ಹಳೆ ವಸ್ತುಗಳೆಲ್ಲ ಇದೆ, ಸೆಂಟ್ ಬಾಟ್ಲುಗಳೆಲ್ಲ ಇದೆ,
ಯಾವಾಗ ಬೇಕಾದ್ರೂ ಬಂದು ತಗೊಂಡೋಗ್ಬೋದು. ಸೊ ನೋಡಿ, ಇಲ್ಲೆಲ್ಲ ಹಳೆ ಕಂಚಿನ ಪಾತ್ರೆಗಳೆಲ್ಲ ಇದೆ, ದೇವ್ರ ವಿಗ್ರಹಗಳೆಲ್ಲ ಇದೆ. ಸೊ ಇಲ್ಲಿ ಜನಗಳು ಹೇಗೆ ಬರ್ತಾರೆ ಅಂದರೆ, ಲೋವರ್ ಕ್ಲಾಸಿಂದ ಹಿಡಿದು ಅಪ್ಪರ್ ಕ್ಲಾಸ್ವರೆಗೂ ಬರ್ತಾರೆ. ಸೊ ನೋಡ್ಬೋದು, ಎಲ್ಲರೂ ಬೈಕ್ ರಾಯಲ್ ಎನ್ಫೀಲ್ಡ್ ಬೈಕು ಎಲ್ಲ ಬೈಕಲ್ಲು ಬರ್ತಾ ಇದಾರೆ. ನೋಡಿ, ಸಂಡೇ ಬಜಾರ್ ಅಂತ ಏನು ಬರೀ ಮಿಡಲ್ ಕ್ಲಾಸವರು ತೊಗೊಂತಾರೆ ಅಂತಲ್ಲ, ಬಟ್ ಎಲ್ಲರೂ ತೊಗೊಂತಿದ್ದಾರೆ. ಸೊ ಇಲ್ಲೆಲ್ಲ ನೋಡ್ಬೋದು, ಅಂಗಡಿಗಳ ಹತ್ರ ಎಲ್ಲ ಹೋಗಾಗಿಲ್ಲ, ಯಾಕಂದರೆ ವೀಡಿಯೋ ಮಾಡಿದ್ರೆ ನೋಡಿದ್ವಿ ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾಕೆ ಸುಮ್ಮನೆ ಧರ್ಮದೈಟ್ ಯಾಕೆ ಬೆಳೆಸ್ಕೊಬೇಕು? ಸೊ ಈಗ ನೋಡ್ಕೊಬಿಡೋಣ. ಇವ್ರು ಮಾಡಿರೋ ತಪ್ಪು ಏನು ಅಂದರೆ, ನಮ್ಮ ಯೂಟ್ಯೂಬರ್ಸು ವೀಡಿಯೋ ಮಾಡ್ಕೊಳ್ಳೋದು ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಇದ್ಯಾವುದು ಹೊಸ ಬೇರೆ ಬರ್ತಾ ಇದೆ ಗ್ರೂಪು, ಸೂಪರಾಗಿ ಯಾವುದೆಲ್ಲ ಏನೇನೋ ಗಾರ್ಲೆಟ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಸೊ ನಮ್ಮ ಯೂಟ್ಯೂಬರ್ಸ್ ಮಾಡಿರೋ ತಪ್ಪು ಏನು ಅಂದರೆ, ವೀಡಿಯೋ ಮಾಡೋದು ಮಾಡಿದ್ದಾರೆ. ಸೊ ನೋಡಿ, ಇದೆಲ್ಲ ನಿಮಗೇನೇನು ಬೇಕೋ ಮನೆಗೆ ಎಲ್ಲ ಇಲ್ಲಿದೆ, ಸುತ್ತಕೆ ಗುಡ್ಲೆ ಎಲ್ಲ. ಅವ್ರು ಹೇಳೋ ರೇಟ್ ಬೇರೆ, ನಾವು ಕಮ್ಮಿ ಕೊಟ್ಟು ತೊಗೋಬೇಕು, ಯಾಕಂದರೆ ತೊಗೊಳೋರು ನಾವಲ್ವ. ನಿಮ್ಮ ಮನೆ ಬೇಕಾಗಿರೋ ಗೀಸರ್ಸ್ಗಳು ಎಲ್ಲ ಇದೆ. ಸೊ ನೋಡ್ಬೋದು, ಇಲ್ಲೂ ಎಲ್ಲ ರಶ್ ಆಗಿಬಿಟ್ಟಿದೆ ಇವತ್ತು. ಸೊ ಇಲ್ಲೆಲ್ಲ ಡಂಬಲ್ಸು ಏನೇನೋ ಇಕ್ಕಿದ್ದಾರೆ, ಇಲ್ಲಿ ನೋಡಿ ರಿಪೇರಿ ಮಾಡ್ತಾಯಿದ್ದಾರೆ, ಮತ್ತು ಎಲ್ಲೆಲ್ಲಿಂದನೋ ಎತ್ಕೊಂಬಂದಿರ್ತಾರೆ. ಸೊ ಇಲ್ಲಿ ಮನೆ ಬೇಕಾಗಿರೋಂಥ ಕೊಂಬು ಪಾತ್ರೆ ಸ್ಪೂನ್ಗಳೆಲ್ಲ ಇದೆ. ಸೊ ಇದೆಲ್ಲ ಹೋಟ್ಲುಗಳೆಲ್ಲ ಇದೆ, ಹೋಟ್ಲುಗಳು ಸೂಪರಾಗಿದೆ ಮಾತ್ರ ನೋಡೋದಕ್ಕೆ. ಸೊ ಇಲ್ಲೇನಿಲ್ಲ, ಬಂದುಬಿಟ್ರೆ ನೀವು ಒಂದ್ಸರಿ ಸಾಕು ನಿಮ್ಮ ಮನೆಗೆ. ನೀವು ಊಟ ಮಾಡ್ಕೊಂಡಿಲ್ಲ, ಬೆಳಗಿನ ಸಂಜೆ ಇದು ಮಾಡಿಕೊಂಡು ಏನೇನು ಬೇಕೋ ಎಲ್ಲ ತೊಗೊಂಡು ಸೊ ನೀಟಾಗಿ ಹೋಗ್ಬೋದು. ಆದರೆ ಇವಾಗೆಲ್ಲ ವೀಡಿಯೋ ಮಾಡೋಕೆ ಬಿಡ್ತಲ್ಲ ಅಂಗಡಿಗಳವರು, ಯಾಕಂದರೆ ಸೇರ್ಕೊಡೋ ರೂಪಾಯಿ ಕೊಡ್ತಾರೆ. ಸೊ ಹಂಗಾಗಿ, ಸೊ ನೋಡಿ, ನಿಮಗೆ ಬೇಕಾಗಿರೋ ಬ್ಯಾಗ್ಸ್ಗಳೆಲ್ಲ ಇಲ್ಲೇ ಬಿದ್ದಿದ್ದಾವೆ, ಎಲ್ಲ ಯೂಸ್ಡ್ ಬ್ಯಾಗ್ಸು ಅಥವಾ ಏನು ಬ್ಯಾಗ್ಸೋ ಗೊತ್ತಿಲ್ಲ. ಇಲ್ಲೆಲ್ಲ ಬಟ್ಟೆಗಳೆಲ್ಲ ಇದೆ. ಆದರೂ ಇವಾಗ ಚಿಕ್ಕಪೇಟೆ ಮತ್ತು ಸಂಡೇ ಬಜಾರ್ ಮುಗಿಸ್ಕೊಂಡು ಆಚೆ ಬಂದು ಫುಲ್ಲು ಭಯ ಆಗ್ತಿತ್ತು. ಏನಿಲ್ಲಿರೋ ಜನಗಳು ಫುಲ್ಲು ಕ್ರ್ಯಾಕು, ಎಲ್ಲ ಕದಿರೋ ಮಲ್ಲೆಲ್ಲ ಮಾರ್ತಾ ಇರ್ತಾರೆ, ಹುಷಾರಾಗಿರ್ಬೇಕು ನಾವು. ಇವಾಗ ಯೂಟ್ಯೂಬ್ಗಳಂತೂ ನೋಡಿ 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 ಕ್ಯಾಮ್ರಾ ತೆಗೆದ್ರೆ ಸಾಕು, ಏನು ಕ್ಯಾಮ್ರಾ ತೆಗಿತೀರಾ, ಹೆಂಗೆ ವೀಡಿಯೋ ಮಾಡ್ತಿದ್ದೀರಾ, ಆಫ್ ಮಾಡ್ರಿ ಅಂತ ಫುಲ್ ಎಲ್ಲ ಇಡೀ ಗ್ಯಾಂಗ್ ಗ್ಯಾಂಗೆ ಬಂದ್ಬಿಡ್ತಾರೆ ಇವರು. ಅದು ಕೆ ಆರ್ ಮಾರ್ಕೆಟ್ ಪಕ್ಕ ಇದ್ದಿದ್ದು ಕೇಳಬೇಕಾ, ಇಲ್ಲೇ ಎಲ್ಲ ಅವಳಿ ಇಲ್ಲಿ. ಇವಾಗಷ್ಟೇ ಅವ್ನು ಯಾರೋ ಪಾಪ ಆಟೋದವನು ಮುಂದಕ್ಕೆ ಹೋಗ್ಗುರು ಅಂತ ಅಷ್ಟೇ ಹೇಳಿದ್ದು, ಅಷ್ಟಕ್ಕೇ ಜಗಳ ಆಡಿಕೊಂಡು ಹೊಡೆದಾಡ್ತವ್ರೆ. ಸೊ ನಮಗೆ ನೋಡಿ ಮೀಟ್ರ್ ಆಫ್ ಆಗಿ ಆಚೆ ಬಂದ್ಬಿಟ್ಟೆ. ಇಂಥ ಜಾಗಗಳಲ್ಲೆಲ್ಲ ಸಿಂಗಲ್ ಆಗಿರೋ ಹುಡುಗಿರು ಅಥವಾ ಹುಡುಗರು ದಯವಿಟ್ಟು ಬರೋಕೆ ಹೋಗ್ಬಿಡಿ. ಸೊ ಹೇಗಿರೋ ಕೆ ಆರ್ ಮಾರ್ಕೆಟ್ ಬಂದಿದ್ದು, ಹಾಗೆ ಚಿಕನ್ ಮಾರ್ಕೆಟು ಮತ್ತು ಮಟನ್ ನೋಮ್ಮಿ ಮತ್ತು ಫಿಶ್ ಮಾರ್ಕೆಟ್ ಹೋಗ್ಬಿಟ್ಟು ಹೋಗೋಣ ಬನ್ನಿ. ಗೈಸ್, ಇವಾಗ ಕೆ ಆರ್ ಮಾರ್ಕೆಟೆಲ್ಲ ಮುಗಿಸೋ ಬಂದಿದ್ದಾಯ್ತು, ಚಿಕನ್ ಮಾರ್ಕೆಟ್ ಒಳಗಡೆ ಹೋಗಿ ಕ್ಯಾಮ್ರಾ ತೆಗಿಯೋಕ್ಕೆ ಭಯ ಆಗೋಯ್ತು ಗುರು. ಯಪ್ಪ ಅದು ಫುಲ್ ವಾಸನೆ ಗಬ್ಬು ಅಲ್ಲಿ. ಸೊ ಇವಾಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ, 4:30 ಆಯಿತು. ಸೊ ಯಾರು ಕೆ ಆರ್ ಮಾರ್ಕೆಟ್ ಬಂದಿದ್ರೆ ಸಂಡೇ ಬಜಾರು ಏನಾದ್ರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಲೈಫಲ್ಲಿ ಬಂದ್ಬಿಟ್ಟು ಒಂದ್ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಸಖತ್ತಾಗಿದೆ ಮಾತ್ರ. ಇಲ್ಲಿ ಸಿಗೋ ಜನಗಳು ವಿಚಿತ್ರ ವಿಚಿತ್ರ, ಇನ್ನು ಮೆಜೆಸ್ಟಿಕ್ ಇದೆ. ಸೊ ಅದನ್ನು ತೋರಿಸ್ತೀನಿ ಬನ್ನಿ ನಿಮಗೆ, ಹೋಗೋಣ. ಸೊ ಈಗ ಕೆ ಆರ್ ಮಾರ್ಕೆಟಿಂದ ಮೆಜೆಸ್ಟಿಕ್ ಬಸ್ ಹತ್ತಿ ಹೋಗ್ಬಿಟ್ಟು ಹೋಗೋಣ. ಸರಿ.